ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ಸಿಂಗಪುರದಿಂದ. ಕರಗದಷ್ಟು ಪ್ರೀತಿ ಕೊಡುವ ದೊಡ್ಡ ಸಾಹುಕಾರ ಅಪ್ಪ, ಎಲ್ಲರ ಕಷ್ಟ ಸುಖಗಳಲ್ಲಿ ಆಗುವ ಪಾಲುದಾರ ಅಪ್ಪ, ತಪ್ಪನ್ನು ತಿದ್ದಿ ತಿಳಿ ಹೇಳುವ ಸಲಹೆಗಾರ, ಸೌಮ್ಯತೆಯ ಸಾಗರ, ನಂಬಿಕೆಯ ಬುನಾದಿ ಅಪ್ಪ, ತಾನು ನೊಂದು ತನ್ನವರಿಗಾಗಿ ಬದುಕುವ ಏಕೈಕ ಜೀವಿ ಅಪ್ಪ, ಜಗತ್ತಿನಲ್ಲಿ ಎಂದು ಯಾವಾಗಲೂ ಬದಲಾಗದ ವ್ಯಕ್ತಿತ್ವ ಅಪ್ಪ, ಸದಾ ನಗುನಗುತ್ತಲೇ ಕಷ್ಟಗಳನ್ನು ಮರೆಮಾಚುತ್ತಾ, ಜೇಬಿನಲ್ಲಿ ಕಾಸಿಲ್ಲದಿದ್ದರೂ ಮೀಸೆ ತಿರುಗುತ್ತಾ, ನಾನಿದ್ದೇನೆ ಮಗಳೇ ನಿನಗೇನು ಬೇಕು ಕೇಳು ಎನ್ನುವ ಅಪ್ಪ, ಹೆಣ್ಣು ಮಕ್ಕಳ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ. ಅದಕ್ಕೆ ಹೇಳೋದು ಕಣ್ರಿ, ಅಪ್ಪ ಎನ್ನುವ ಎರಡಕ್ಷರವನ್ನು ವರ್ಣಿಸಲು 10 ಜನ್ಮಗಳೇ ಬೇಕು ಎಂದು. ಒಟ್ಟಾರೆ ಪ್ರೀತಿ, ಮಮತೆ, ವಾತ್ಸಲ್ಯ, ಕರುಣೆ, ತ್ಯಾಗ, ಅಕ್ಕರೆ, ಅನುಕಂಪ ಇವೆಲ್ಲವುಗಳ ಸಮಾನಾರ್ಥಕ ಪದವೇ ಅಪ್ಪ. ಎಲ್ಲರಿಗೂ ವಿಶ್ವ ಅಪ್ಪಂದಿರ ದಿನದ ಶುಭಾಶಯಗಳು, ಧನ್ಯವಾದಗಳು. ಉಮಾರೇವಣ್ಣ, ಸಿಂಗಪುರ. ಸಹೃದಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ, ಸಿಂಗಪುರ್ನಿಂದ. ಅಪ್ಪನೆಂಬ ಅನಾಮಿಕ, ಆ ಶೀರ್ಷಿಕೆನೇ ಭಾಳ ವಿಚಿತ್ರವಾಗಿದೆ. ಈ ಅಪ್ಪ ಅನ್ನುವ ವ್ಯಕ್ತಿ ಬಹಳ ವಿಚಿತ್ರ ಹಾಗೂ ವಿಶಿಷ್ಟವಾದಂತಹ ಒಂದು ಪಾತ್ರ. ಎಲ್ಲದರಲ್ಲೂ ಇದ್ದು ಇರದಂಗೆ ಇರುವ ಯಾವುದಾದರೂ ವ್ಯಕ್ತಿತ್ವ ಇದ್ದರೆ ಅದು ಅಪ್ಪ ಮಾತ್ರ. ಬಾಹುಬಲಿಯಂತಹ ಅಪ್ಪನ ಹೆಗಲು ನೊಗವಿಲ್ಲದೆ ಸವೆದೆದ್ದು ನಂಬಿದವರ ಹೊಟ್ಟೆ ಬಟ್ಟೆಗಷ್ಟೆ. ಎಂದೂ ಜಾರಿ ಬೀಳದ ಕಣ್ಣ ಹನಿಗಳು ಹರಳುಗಟ್ಟಿ, ಎಂದೂ ಜಾರಿ ಬೀಳದ ಕಣ್ಣ ಹನಿಗಳು ಹರಳುಗಟ್ಟಿ, ಕುಸಿದ ಗೋಡೆಗೆ ಇಟ್ಟಿಗೆಯಾದದ್ದು ಲೋಕದ ಕಣ್ಣಿಗೆ ಹೊಣೆಗಾರಿಕೆಯಷ್ಟೆ. ಅಪ್ಪ ಯಾವಾಗಲೂ ಅಂತರ್ಮುಖಿಯಾಗಿರ್ತಾನೆ, ಅಮ್ಮ ಯಾವಾಗಲೂ ಬಹಿರ್ಮುಖಿಯಾಗಿರ್ತಾಳೆ ಅಂಥೇಳಿ. ಅಂದರೆ ಎಂತಹ ಸಂದರ್ಭದಲ್ಲೂ ಕೂಡ ತನ್ನ ನೋವನ್ನು ತಾನು ಯಾರಿಗೂ ತೋರ್ಪಡಿಸ್ಕೊಳ್ಳೋದಿಲ್ಲ. ಖಾಲಿ ಜೇಬಿದ್ದರೂ ಕೂಡ ಭರ್ತಿಯಾಗಿಯೇ ಅವನು ನಟಿಸ್ತಾ ಇರ್ತಾನೆ, ಯಾಕೆಂದರೆ ಅದು ಅವನ ಜವಾಬ್ದಾರಿಯೂ ಕೂಡ. ಬಾಹುಬಲಿಯಷ್ಟು ತಾಕತ್ತಿದ್ದರೂ ಕೂಡ ಆ ಅಪ್ಪನ ಹೆಗಲು ನೊಗ ಇಲ್ಲ ಅಷ್ಟೇ, ಆದರೆ ನೊಗದಷ್ಟೇ ಭಾರವಾದ, ಅಷ್ಟೇ ಶ್ರಮದಾಯಕವಾದ ಇಡೀ ಕುಟುಂಬವನ್ನು ಅವನ ಬದುಕಿನುದ್ದಕ್ಕೂ ಕೂಡ ತನ್ನನ್ನು ತಾನು ಅರ್ಪಿಸ್ಕೊಂಡು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಾನೆ ಅಪ್ಪ. ಹೊಟ್ಟೆ ಬಟ್ಟೆ ಪ್ರತಿಯೊಂದಕ್ಕೂ ಕೂಡ ತನ್ನನ್ನು ತಾನು ದೀಪದಂತೆ ತ್ಯಾಗ ಮಾಡಿಕೊಳ್ತಾನೆ. ಸಹಜವಾಗಿ ಹೆಣ್ಣಿಗೆ ದೀಪವನ್ನು ಹೋಲಿಸ್ತಾರೆ, ಆದರೆ ಅಪ್ಪನೂ ಕೂಡ ಒಂದು ರೀತಿಯ ಜ್ಯೋತಿಯಂತೆಯೇ ಕೂಡ. ಕುರುಚಲು ಗಡ್ಡ ಅರುಕಲು ಬಾಡಿಯನ್ನು ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಮೈತುಂಬ ಇಸ್ತ್ರಿ ಮಾಡಿರುವ ಬಟ್ಟೆ ಹಾಕ್ಕೊಂಡಿರೋ ಮಕ್ಕಳನ್ನು ನೋಡಿ ತನಗೆ ತಾನೇ ನಗುತ್ತಾನೆ. ಎಂತಹ ವಿಚಿತ್ರ ಮನುಷ್ಯ! ಇನ್ನೊಬ್ಬರ ಸುಖದಲ್ಲಿ, ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸುಖವನ್ನು ಕಾಣ್ತಾನೆ, ಇನ್ನೊಬ್ಬರ ಸಂತೋಷದಲ್ಲಿ ತನ್ನ ಸುಖವನ್ನು ಕಾಣ್ತಾನೆ, ಎಲ್ಲೋ ಒಂದು ಕಡೆ ತನ್ನ ನೋವನ್ನು ಮರೀತಾನೆ. ಅದು ಅಪ್ಪನಿಗೆ ನಿಜವಾಗಲೂ ಬಂದಿರತಕ್ಕಂಥ ದೈವಿ ಶಕ್ತಿ ಅದು. ಎಂದು ಜಾರಿ ಬೀಳದ ಕಣ್ಣ ಹನಿಗಳು ಹರಳುಗಟ್ಟಿ, ಎಂತಹ ಸಂದರ್ಭದಲ್ಲೂ ನಾನು ಹೇಳಿದ್ನಲ್ಲ, ಅವನು ಕಣ್ಣೀರು ಹಾಕೋದಿಲ್ಲ. ತಾಯಿ ಏನಾದ್ರು ಸಂದರ್ಭ ಬಂದರೆ ಅಯ್ಯೋ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ ಅಂತ ಹತ್ತು ಬಿಡ್ತಾಳೆ, ಆದರೆ ಅಪ್ಪ ಆಡೋದಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ಅಪ್ಪ ಅಮ್ಮ ಇಬ್ಬರು ತುಂಬ ದುಃಖ ಪಡ್ತಾರೆ, ಗದ್ಗದಿತರಾಗಿರ್ತಾರೆ. ಆದರೂ ಕೂಡ ಅಪ್ಪನ ಕಣ್ಣ ಅಂಚಿನಲ್ಲಿ ಹನಿ ಅಲುಗಾಡ್ತಾ ಇರ್ತದೆ, ಕೆಳಗಡೆ ಬೀಳೋದಿಲ್ಲ. ಹಾಗಾದರೆ ಅಪ್ಪನಿಗೆ ದುಃಖ ಆಗಿಲ್ವಾ ಅಂತಲ್ಲ, ಆಗಿದೆ. ಅವನ 10 ಪಟ್ಟು ಅಪ್ಪನಿಗಾಗಿರುತ್ತೆ. ಆದರೆ ಆ ತಡ್ಕೊಳ್ತಕ್ಕಂಥ ಶಕ್ತಿ, ಅದನ್ನು ಅಂತರ್ಮುಖಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋದು ಅಪ್ಪನಿಗೆ ಮಾತ್ರ. ಅದೆಲ್ಲವನ್ನು ಕಟ್ಟಿ ಎಲ್ಲೋ ಒಂದು ಕಡೆ ಅದುಮಿಟ್ಟು ಇಟ್ಕೊಳ್ಳುವಂಥ ಶಕ್ತಿ ಇರ್ತದೆ. ಹಾಗೆಯೇ ಆ ಲೋಕದ ಕಣ್ಣಿಗೆ ಯಾಕೋ ಒಂಥರದಲ್ಲಿ ಅಪ್ಪ ಹೊಣೆಗಾರನಾಗಿ ಕಾಣಿಸ್ಬಿಡ್ತಾನೆ. ಅಷ್ಟೇ, ಏನೋ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯ ಅನ್ನೋ ಥರ ತೋರಿಸ್ಕೊಂಡು ಹಾಗೆ ಇದ್ದು ಬಿಡ್ತಾನೆ ಅಂಥೇಳಿ. ಸಂಬಂಧಗಳ ಸಡಗರದಲ್ಲಿ ಅಪ್ಪ ಯಾಕೋ ಅನಾಮಿಕ, ಆಗು ಹೋಗುಗಳಿಗೆಲ್ಲ ಹೆಸರೊಂದೇ ಅಪ್ಪ ಎಂಬ ಮೂಕನಾಮಿಕ. ನೋಡು ನೋಡುತ್ತಲೇ ಬೆಳೆದು ನಿಂತ ಮಕ್ಕಳಿಗೆ ಅಪ್ಪ ಎಂದರೆ ಹಣ ಬಿಚ್ಚದ ರಾಕ್ಷಸ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳೇ ಹಾಗೆ, ಅಪ್ಪ ಅಂದರೆ ಎಲ್ಲಿಲ್ಲದ ಪ್ರಾಣ, ಪ್ರೀತಿ ಎಲ್ಲ ಇರುತ್ತೆ. ಆದರೆ ಅದು ಏನೂ ಗೊತ್ತಿಲ್ಲ, ವಯಸ್ಸಾಗ್ತಾ ಆಗ್ತಾ ಮೀಸೆ ಚಿಗುರು ಹೊಡಿತಾ ಹೊಡಿತಾ ಅಪ್ಪ ದುಶ್ಮನ ಆಗ್ಬಿಡ್ತಾನೆ, ಅಪ್ಪ ಶತ್ರು ಆಗ್ಬಿಡ್ತಾನೆ. ಒಂದು ರೀತಿಯಲ್ಲಿ ಕಾಸು ಕೊಟ್ಟರೆ, ಗೂಗಲ್ ಪೇ ಮಾಡಿದ್ರೆ, ಫೋನ್ ಪೇ ಮಾಡಿದ್ರೆ ಲವ್ ಯು ಸಿಂಬಲ್ ಬರುತ್ತೆ, ಏನಾದರೂ ಕಾಸು ಕೊಡದೇ ಹೋದರೆ ನಾಟ್ ರಿಚಬಲ್ ಬರುತ್ತೆ. ಇವತ್ತಿನ
ಅಪ್ಪನ ಪರಿಸ್ಥಿತಿ ಹೀಗೆ ಆಗಿರೋದು. ಅಂದರೆ ಕೇಳಿದಾಗ ಕಾಸು ಕೊಡುವ ಎ ಟಿ ಎಂ ಮಿಷಿನ್ ಅಪ್ಪ ಆಗ್ಬಿಟ್ಟಿದ್ದಾನೆ. ಮಕ್ಕಳು ಒಂದು ಹಂತಕ್ಕೆ ಬಂದಾಗ ಅಪ್ಪ ಕಾಸು ಕೊಡುವ ಒಂದು ಯಂತ್ರವಾಗಿ ಕಾಣಿಸ್ಬಿಡ್ತಾನೆ. ಅಪ್ಪನ ಆಗುಹೋಗುಗಳು, ಅಪ್ಪನ ಕಷ್ಟ ಸುಖಗಳನ್ನು ಕೂತ್ಕೊಂಡು ಕೇಳುವಂತಹ ಮಕ್ಕಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗ್ತಿದೆ. ಹವಾಯಿ ಚಪ್ಪಲಿನಲ್ಲಿ ಎಲ್ಲೋ ಒಂದು ಕಡೆ ಎಡಗಡೆ ಬಲಗಡೆ ಭಾಗದ ಕಿತ್ತು ಹೋಗಿ ಉಡುದಾರದಲ್ಲಿರೋ ಪಿನ್ನನ್ನು ಹವಾಯಿ ಚಪ್ಪಲಿಗೆ ಹಾಕ್ಕೊಂಡ್ರು ಅಪ್ಪ ಮಗನಿಗೆ ಬೂಟ್ ತಗೊಡ್ತಾನೆ, ಮಗಳಿಗೆ ಹೈ ಹೀಲ್ ಸ್ಲಿಪ್ಪರ್ ತಗೊಡ್ತಾನೆ. ಆದರೆ ಈ ಬೂಟನ್ನು, ಈ ಹೈ ಹೀಲ್ ಸ್ಲಿಪ್ಪರ್ನ ಹಾಕ್ಕೊಂಡಂತಹ ಮಕ್ಕಳು ಅಪ್ಪನ ಹವಾಯಿ ಚಪ್ಪಲಿಗೆ ಹಾಕಿರೋ ಪಿನ್ ನೋಡೋದಿಲ್ಲ. ಇದು ಭಾಳ ದುರಂತ ಕಣ್ರಿ. ಅದರಿಂದ ಅಪ್ಪ ತ್ಯಾಗಜೀವಿಯಾಗಿ ಕೊನೆವರೆಗೂ ಉಳ್ಕೊಂಡ್ಬಿಡ್ತಾನೆ. ಆಮೇಲೆ ನೋಡಿ, ಇದು ಭಾಳ ಅದ್ಭುತವಾಗಿದೆ. ಮೆಟ್ಟಿಲು ಮಹಡಿ ಏರುವುದ ಕಲಿತ ಮಗನಿಗೆ ಅಪ್ಪನ ಹೆಗಲು ಕುಬ್ಜ. ಮೆಟ್ಟಿಲು ಮಹಡಿ ಏರುವುದ ಕಲಿತ ಮಗನಿಗೆ ಅಪ್ಪನ ಹೆಗಲು ಕುಬ್ಜ, ಅಪ್ಪನ ಮಾತು ಕೈತುತ್ತು ಅಪಥ್ಯ. ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ನಮಗಿಂತ ಎತ್ತರವಾದದ್ದನ್ನು ತೋರಿಸ್ತೇವೆ. ಕಾಣಿಸ್ತಾ ಇದೆಯಾ ಕಂದ, ಕಾಣಿಸ್ತಾ ಇದೆಯಾ ಕಂದ, ಆ ಜಾತ್ರೆ ಕಾಣಿಸ್ತಾ ಇದೆಯಾ, ಆ ಕುಣಿತ ಕಾಣಿಸ್ತಾ ಇದೆಯಾ, ಈ ಕುಣಿತ ಕಾಣಿಸ್ತಾ ಇದೆಯಾ ಅಂತ ಅವನು ನೋಡಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಓ, ಚೆನ್ನಾಗಿ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ. ಅದನ್ನು ಕೇಳಿಸ್ಕೊಂಡೇ ನಾವು ಎಲ್ಲೋ ಒಂದು ಕಡೆ ನೋಡಿ ಅದನ್ನು ಕೇಳಿ ಸಂತೋಷ ಪಡ್ತೀವಿ. ಅಲ್ಲಿಂದಲೇ ಅಪ್ಪನ ತ್ಯಾಗ ಶುರುವಾಗ್ತದೆ. ಆದರೆ ಯಾವ ಮಟ್ಟಕ್ಕೆ ಮಕ್ಕಳು ಮೆಟ್ಟಲು ಹೇರೋದನ್ನು, ಅಂದರೆ ಮಹಡಿ ಏರೋದನ್ನು, ಅರ್ಥಾತ್ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋದನ್ನು, ಎಲ್ಲಿ ಸಣ್ಣ ಪುಟ್ಟ ರೆಕ್ಕೆ ಪುಕ್ಕಗಳು ಬಂದ ತಕ್ಷಣವೇ ಅಪ್ಪ ಆದವನು ಎಲ್ಲೋ ಒಂದರದಲ್ಲಿ ಅಪತ್ಯ ಆಗ್ಬಿಡ್ತಾನೆ. ಏನಾದರೂ ಹೇಳಿದ್ರೆ ಸಾಕು, ಗೊಣಗುಡೋದು. ಆಂ, ಗೊತ್ತು, ಮನೆ ಮುಂದೆ ಬಜಾಜ್ ಪಲ್ಸರ್ ಗಾಡಿನ ರು ಅನ್ನಿಸ್ತಾ ಇರ್ತಾನೆ. 250 cc. ಅಪ್ಪನಿಗೆ ತಳಮಳ. ಕಂದ, ಜೋಪಾನ ಕಂದ ಅಂತ ಹೇಳಿದ್ರೆ ಪ್ರೀತಿಯಿಂದ ಮಗ ಹೇಳೋದೇ ಗೊತ್ತಾ? ಆಂ ಆಂ, ಗೊತ್ತು. ದಿಮಾಕು, ಕೊಬ್ಬು. ಯಾವ್ದಾರು ಲಾರಿ ಅಡಿಗೆ ಹೋದಾಗ ಅಥವಾ ಯಾವ್ದಾದ್ರು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಾಗ ಆವಾಗ ಗೊತ್ತಾಗ್ತದೆ ಅದರ ಕಷ್ಟ ಏನು ಅಂತ. ಆವಾಗ ಗೊತ್ತಾಗ್ತದೆ ಅಪ್ಪನ ಕಷ್ಟ ಏನು ಅಂತೇಳಿ. ಅಪ್ಪ ಹೇಳುವ ಮಾತುಗಳೆಲ್ಲವೂ ಕೂಡ ಒಂದು ವಯಸ್ಸಿಗೆ ಬಂದ ಮೇಲೆ ಮಕ್ಕಳಿಗೆ ಎಲ್ಲವೂ ಅಪಥ್ಯವಾಗಿ ಕಾಣಿಸ್ತದೆ. ಏನು ಹೇಳಿದ್ರೂ ತದ್ವಿರುದ್ಧವಾಗಿ ಕಾಣಿಸ್ತದೆ. ಅದರಿಂದ ಇವತ್ತಿನ ತಲೆಮಾರಿನ ಯುವಕರಿಗೆ ಈ ಪದ್ಯ ನಿಜಕ್ಕೂ ಕೂಡ ಒಂದು ಮಾದರಿಯಾಗಿ ನಿಲ್ತದೆ. ದಯವಿಟ್ಟು ನಿಮ್ಮ ಅಪ್ಪ ಮತ್ತು ಅಮ್ಮ ಇಬ್ಬರ ತ್ಯಾಗವನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರ ಹಿಂದಿನ ನೋವನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂಥೇಳಿ. ಕೊನೆಯ ಸಾಲು ನನಗೆ ಬಹಳ ಇಷ್ಟವಾದದ್ದು, ಮನಸ್ಸಿಗೆ ನಾಟಿದ ಒಂದು ಸಾಲು ಅದು. ಮಗನ ಸಾಧನೆಯ ಕೊನೆ ತುದಿಗೆ ಅಪ್ಪ ಕೇವಲ ಹಣ ಕೊಟ್ಟ ಯಂತ್ರ. ಅರ್ಥವಾಗಲೇ ಇಲ್ಲ ಅರೆ ಹೊಟ್ಟೆಗೆ ಬೆವರು ಬೆರೆಸಿದ ಸೂತ್ರ. ಅಂಥೇಳಿ ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಅಪ್ಪನ ತ್ಯಾಗ, ಅಪ್ಪನ ನೋವು, ಅಪ್ಪನ ಒಂದು ಬಲಿದಾನ ಇದ್ಯಾವುದೂ ಕೂಡ ಎಲ್ಲೂ ಬೆಳಕಿಗೆ ಬರೋದಿಲ್ಲ. ನೋಡಿ, ಜಗತ್ತಿನ ಬಹುತೇಕ ಅಪ್ಪಂದರು ಸಾಲಗಾರರೇ. ಮನೆಯಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಮುಖಾಮೂತಿ ನೋಡ್ದೇ ಎಲ್ಲವನ್ನು ಪರಿಹರಿಸಿ ಸಭಾಷಣಿಸ್ಕೊಂಡ್ಬಿಡ್ತಾನೆ. ಅಪ್ಪ ಮಗನಿಗೆ ಏನು ಕೇಳುತ್ತೆ ಕೊಡಿಸ್ಬಿಡ್ತಾನೆ. ಯಾವುದೋ ಸಂತೋಷದಲ್ಲಿ ಹೆಂಡತಿ ಹೇಳಿ ಕೇಳಿಸ್ತಾರೆ, ಕೊಡಿಸ್ಬಿಡ್ತಾನೆ. ಅವನಿಗೆ ಆರೋಗ್ಯ ಸರಿ ಇರಲ್ಲ, ಅವ ನಾನಿದ್ದೀನಿ ಕವ ಬಾ ಆಸ್ಪತ್ರೆ ತೋರಿಸೋ ಅಂತ ಅವನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಭೂಮಿ ತಾಯಿನ ನಂಬಿಕೊಂಡು ಲಕ್ಷಾಂತರ ರೂಪಾಯಿ ಸುರಿದು ಬಿಟ್ಟಿರ್ತಾನೆ. ಆ ಅವನ ನಂಬ್ಕೊತಾನೆ, ಹೆಂಡತಿ ನಂಬ್ಕೋತಾನೆ, ಮಕ್ಕಳು ನಂಬ್ಕೋತಾನೆ, ಭೂಮಿ ತಾಯಿ ನಂಬ್ಕೋತಾನೆ, ಎಲ್ಲರನ್ನ ನಂಬಿಕೊಂಡು ಮೈ ಮರೆತು ಸಾಲ ಮಾಡ್ತಾನೆ. ಆದರೆ ಲೆಕ್ಕದಲ್ಲಿ ಅಪ್ಪ ಯಾವತ್ತೂ ವೀಕ್ ಆಗ್ಬಿಡ್ತಾನೆ. ಲೆಕ್ಕ ಬರೆಯೋದಿಲ್ಲ ಅಪ್ಪ. ಆದರೆ ಎಲ್ಲೋ ಒಂದು ಕಡೆ ಬೆಟ್ಟದಷ್ಟು ಸಾಲ ಆದಾಗ ಅಪ್ಪನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟು ಹೇಗೆ ಪೊಲೀಸ್ನವರು ಬಲವಂತವಾಗಿ ಒಬ್ಬ ಖೈದಿಯನ್ನು ಒಪ್ಪಿಸ್ತಾರೆ, ಮಾಡದೇ ಇರೋ ತಪ್ಪನ್ನು ನೀನು ಮಾಡಿದೀಯಾ ಒಪ್ಕೊಂತ ಒಪ್ಪಿಸ್ತಾರಲ್ಲ, ಹಾಗೆ ಬಲವಂತವಾಗಿ ಒಪ್ಪಿಕೊಳ್ಳುವ ಕೈದೆಯಂತೆ ಅಪ್ಪ ಎಲ್ಲರ ಯಾರ್ಯಾರಿಗೆ ಸಹಾಯ ಮಾಡಿದ್ದ, ಯಾರ್ಯಾರಿಗೆ ತ್ಯಾಗವನ್ನು ಮಾಡಿದ್ದ, ಯಾರ್ಯಾರಿಗೆ ತನ್ನನ್ನು ಅರ್ಪಿಸ್ಕೊಂಡಿದ್ದ, ಈ ಅಪ್ಪ ಅವರ ಮುಂದೆ ತಲೆಬಗ್ಗಿಸಿ ಕೈ ಕಟ್ಟಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗದೆ ಬೆಬ್ಬೆಬ್ಬೆಬ್ಬೆ ಅಂತ ಎಲ್ಲೋ ಒಂದು ಕಡೆ ಮೂಕನಾಗಿ ಪೆಚ್ಚಾಗಿ ನಿಂತ್ಕೊಳ್ತಾನೆ ಅಪ್ಪ. ಯಾಕೆಂದರೆ ಅಪ್ಪ ಲೆಕ್ಕದಲ್ಲಿ ವೀಕು. ಹೆಂಡತಿಯ ಓಲೈಕೆಗಾಗಿ ಅಪ್ಪ ಬೇಕು, ವಯಸ್ಸಾದ ತಂದೆ ತಾಯಿಗಳ ಸೇವೆಗಾಗಿ ಅಪ್ಪ ಬೇಕು, ಮಕ್ಕಳ ಬೇಕು ಬೇಡಗಳಿಗೆ ಅಪ್ಪ ಬೇಕು. ಆದರೆ ಅಪ್ಪ ಸಂಕಷ್ಟದಲ್ಲಿ ಇದ್ದಾಗ ಅವನ ಕಷ್ಟಕ್ಕೆ ಯಾರೂ ಬರೋದಿಲ್ಲ. ಹಾಗಾಗಿ ಈ ಅಪ್ಪ ಅನ್ನುವ ಈ ಒಂದು ಅನಾಮಿಕ ಅನ್ನುವ ಶೀರ್ಷಿಕೆ ಇದೆಯಲ್ಲ,
ಅದು ಅನಾಮಿಕನಾಗಿ ಅವನು ಉಳ್ಕೊಂಡ್ಬಿಡ್ತಾನೆ ಅಪ್ಪ. ಯಾವತ್ತೂ ಕೂಡ ಎಲ್ಲಿಯೂ ಕೂಡ ನಾನು ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ, ಎಲ್ಲಿಯೂ ಕೂಡ ನನ್ನ ತ್ಯಾಗ ಅಂತ ಹೇಳ್ಕೊಳ್ಳೋದಿಲ್ಲ. ಆದರೆ ಮಕ್ಕಳು ಕೂಡ ಬೆಳೆದು ಒಂದು ಹಂತಕ್ಕೆ ಬಂದಾಗ, ಎಲ್ಲೋ ಒಂದು ಕಡೆ ಮಕ್ಕಳು ತಮ್ಮ ಸಾಧನೆಯ ತುತ್ತು ತುದಿಗೆ ಹೋದಾಗ, ಎಷ್ಟೋ ಮಕ್ಕಳು ಅಪ್ಪ ಅಮ್ಮರ ಸೇವೆಯನ್ನು ಕೂಡ ನೆನೆಸ್ಕೊಳ್ಳೋದಿಲ್ಲ. ಸ್ನೇಹಿತರೆ, ನಾನು ಈ ಮೂಲಕ ನಿಮಗೊಂದು ಸಂದೇಶ ಕೊಡ್ತೀನಿ. ನಿಮ್ಮಲ್ಲಿ ಕೃತಜ್ಞತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಕನಿಷ್ಠ ಸೌಜನ್ಯ, ಆ ಕನಿಷ್ಠವಾದ ಎಲ್ಲೋ ಒಂದು ಕಡೆ ತಂದೆ ತಾಯಿ ಎನ್ನುವ ಗೌರವನಾದರೂ ನೀವು ಇಟ್ಕೊಳ್ಬೇಕಾಗ್ತದೆ. ಯಾಕೆಂತಂದರೆ ತಂದೆ ತಾಯಿ ಇಬ್ಬರು ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ಮಕ್ಕಳ ತ್ಯಾಗಕ್ಕೋಸ್ಕರ ತಮ್ಮ ತ್ಯಾಗವನ್ನು, ತಮ್ಮ ಸುಖ ಎಲ್ಲವನ್ನು ಬಲಿ ಹಾಕ್ಬಿಡ್ತಾರೆ. ನೀವು ಅಂದ್ಕೊಳ್ಬೋದು ಏನೋ ಅವ್ರು ಭಾಳ ಸಂತೋಷವಾಗಿದ್ದಾರೆ ಅಂಥೇಳಿ. ಯಾವಾಗ ಮಕ್ಕಳು ಹುಟ್ಟುತ್ತಾರೆ ಆಗಲೇ ಅವರ ಸುಖ ಸಂತೋಷಗಳಿಗೆ ಕಡಿವಾಣ ಹಾಕ್ಬಿಡ್ತಾರೆ, ಎಲ್ಲವನ್ನು ನಿಮ್ಮಲ್ಲಿ ಕಾಣುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂತಹ ತಂದೆ ತಾಯಿಗಳಿಗೆ ದಯವಿಟ್ಟು ನೋವು ಕೊಡಬೇಡಿ. ನೀವು ಅವರಿಂದ ಏನಾದರೂ ಬೆಳೆದು ದೊಡ್ಡ ವ್ಯಕ್ತಿ ಆದಾಗ ಅವರನ್ನು ಸ್ಮರಿಸಿ, ಇದು ಅವರ ತ್ಯಾಗದ ಫಲ, ಇದು ನನ್ನ ಅಪ್ಪನ ಬೆವರಿನ ಶ್ರಮದ ಹನಿ, ಇದು ನನ್ನ ಅಪ್ಪನ ಬೆವರು ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಬರಲಿ. ಆಗ ಮಾಡಿದ ಅಪ್ಪನಿಗೆ ಒಂದು ಸಾರ್ಥಕ್ಯ ಭಾವನೆ ಕಾಣಿಸ್ತದೆ. ಇವಾದರೆ ದುರಂತ ಏನು ಗೊತ್ತಾ, ಇವತ್ತು ಔಟ್ ಹೌಸಲ್ಲಿ ಇರಬೇಕಾದ ನಾಯಿ ಮನೆಯೊಳಗಡೆ ಇದೆ, ಮನೆಯೊಳಗಡೆ ಇರಬೇಕಾದ ಅಪ್ಪ ಅಮ್ಮ ಇವತ್ತು ಔಟ್ ಹೌಸ್ನಲ್ಲಿದ್ದಾರೆ. ದಯವಿಟ್ಟು ಮಕ್ಕಳು ಇವತ್ತು ಮೊಮ್ಮಕ್ಕಳು ನಾಯಿ ಜೊತೆ ಬೆಕ್ಕಿನ ಜೊತೆ ಆಟ ಆಡಿ ಬೆಳೀತಾ ಇದ್ದಾರೆ. ದಯಮಾಡಿ ನೀವು ವಯಸ್ಸಾದವ್ರನ್ನ, ತಂದೆ ತಾಯಿಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಅವರ ಸಂಸರ್ಗದಲ್ಲಿ, ಅವರ ಸಂಸ್ಕಾರದಲ್ಲಿ ಮಕ್ಕಳು ಬೆಳೆಯುವಂತೆ ನೀವು ಆಗಬೇಕು. ಅವರ ಮೌಲ್ಯಗಳನ್ನು, ಅವರ ಆದರ್ಶಗಳನ್ನು ನೀವು ಪಾಲಿಸಬೇಕು. ಅದು ನಿಮ್ಮ ತಂದೆ ತಾಯಿಗಳಿಗೆ ನೀವುಗಳು ಕೊಡ್ತಕ್ಕಂತಹ ಒಂದು ಕನಿಷ್ಠ ಗೌರವ ಅಂತಕ್ಕಂಥದ್ದು ನನ್ನ ಭಾವನೆ ಆಗ್ತದೆ. ಕೊನೆಯದಾಗಿ ಒಂದು ಮಾತು, ಅಪ್ಪ ಅಮ್ಮನ್ನ ಸತ್ತಾಗ ಊರಿಗೆಲ್ಲ ಊಟ ಹಾಕಿ ದಡ್ಡತನ ಮೆರೆಯೋ ಬದಲು, ಬದುಕಿದಾಗ ಹೊಟ್ಟೆ ತುಂಬ ಊಟ ಹಾಕಿ ದೊಡ್ಡತನ ಮೆರೀರಿ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು.